ಹಾಲಿ ಮಾಜಿ ಸಿಎಂ ಗಳ ನಡುವೆ ಬೌಬೌ ಪಾಲಿಟಿಕ್ಸ್ ತಾರಕ ಕೇರ್ತಾ ಇದೆ ಸಿಎಂ ಬೊಮ್ಮಾಯಿ ವಿರುದ್ಧ ಸಿದ್ದರಾಮಯ್ಯ ಮುಗಿಬಿದ್ದಿದ್ದಾರೆ ಚುನಾವಣೆ ಸಮೀಪಿಸುತ್ತಾ ಇದ್ದಂತೆ ಒಂದೊಂದಾಗಿ ರಾಜಕೀಯ ನಾಯಕರುಗಳ ಕೆಸರರ ಚಾಟಗಳು ಆರಂಭ ಆಗಿದೆ ಒಂದಕಡೆಯಲ್ಲಿ ಹಾಲಿ ಮತ್ತು ಮಾಜಿ ಸಿಎಂ ಗಳ ನಡುವೆ ಬೌಬೌ ಪಾಲಿಟಿಕ್ಸ್ ತಾರಕ ಕೇರ್ತಾ ಇದೆ ಬೊಮ್ಮಾಯಿ ನಾಯಿಮರಿ ಅನ್ನು ಸಿದ್ದರಾಮಯ್ಯ ಹೇಳಿಕೆಗೆ ಹೆಚ್ಚಡಿಕೆ ಧ್ವನಿ ಗುಡಿಸಿದ್ದಾರೆ ಸಿದ್ದರಾಮಯ್ಯ ಮಾತಿಗೆ ಬೊಮ್ಮಾಯಿಯವರು ಹಾಗೆ ಅಂತ ಸಿದ್ದರಾಮಯ್ಯ ಅವರಿಗೆ ಇವಾಗ ಗೊತ್ತಾಗಿದೆ ನಾನು ಯಾವತ್ತೋ ಆ ಮಾತನ್ನ ಹೇಳಿದಿನಿ ಅಂತ ಹೇಳಿ ಹೆಚ್ಚಡಿಕೆ ಲೇಬಡಿ ಮಾಡಿದ್ದಾರೆ ಅಧಿಕಾರಕ್ಕಾಗಿ ತಂದೆಯವರನ್ನೇ ದೂರ ಇರಿಸಿದ್ರು ಅನ್ನೋ ಬಿಜೆಪಿಯ ಟ್ವೀಟ್ ವಿಚಾರವಾಗಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಇದು ನಳಿನ್ ಕುಮಾರ್ ಕಟೀಲು ಈಜಿಯಾಗಿ ಹೇಳಬೇಕಲ್ಲ ಪಾಪ ಹರಿಜನ ಹೆಣ್ಮಗಳು ದಲಿತ ಕುಟುಂಬದ ಹೆಣ್ಮಗಳು ಅವಳಿಗೆ ಚಿತ್ರಹಿಂಸೆ ಕೊಟ್ಟು ಆ ಹೆಣ್ಮಗಳನ್ನ ಅಲ್ಲಿ ಇಲ್ಲಿ ಕಳಿಸಿ ಈ ದುರ್ವ್ಯವಹಾರ ಮಾಡೋರಲ್ಲಪ್ಪ ಇದು ಭಾಳ ಒಳ್ಳೆ ಕೆಲಸ ಮಾಡ್ತವರಲ್ವೋ ನಳಿನ್ ಕುಮಾರ್ ಕಟೀಲು ಇದಕ್ಕೆ ಎನ್ಕರೇಜ್ಮೆಂಟ್ ಕೊಟ್ಟು ಸರ್ಕಾರದಲ್ಲಿ ಇದಕ್ಕಿಂತಲೂ ಅದು ಮಹಾನ್ ಅಪರಾಧ ಅಲ್ಲ ವಿಜಯ ಅದು ಈಗ ರಸ್ತೆ ಗುಂಡಿಲಿ ಎಷ್ಟು ಜನ ಸತ್ರು ಗುಂಡಿಲಿ ಬಿದ್ದು ರಸ್ತೆ ಡಿವೈಡ್ರಿಗೆ ಹೊಡೆದು ಅದೇ ಇದು ಅದಕ್ಕೆ ನಾನು ಹೇಳೋದು ಅದಕ್ಕೆ ಅದು ದೊಡ್ಡ ಮಹತ್ವದ ವಿಚಾರ ಅಲ್ಲ ಅಲ್ವಾ ರಸ್ತೆ ಗುಂಡಿ ಈ ಗುಂಡಿಗಳು ಸ್ವಲ್ಪ ಮಹತ್ವದ ವಿಚಾರ ಹಾಂ ಯಾರು ಸಿದ್ದರಾಮಯ್ಯನವ್ರಿಗೆ ಈಗ ಗೊತ್ತಾಗಿದೆ ನಾನು ತೋಳ ಆಗೋದಕ್ಕೆ ಬಯಸೋದಿಲ್ಲ ನಾನು ಯಾವಾಗಲೂ ನಿಯತ್ತಿನ ನಾಯಿ ಅಂತ ಸಿದ್ದರಾಮಯ್ಯ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೊಮ್ಮಾಯಿ ಕೌಂಟರ್ ನೀಡಿದ್ದಾರೆ ಬೊಮ್ಮಾಯಿ ನಾಯಿಮರಿ ಅನ್ನುವಂಥ ಹೇಳಿಕೆಗೆ ಸಿಎಂ ಸಿಡಿಮಿಡಿಗೊಂಡಿದ್ದಾರೆ ಇದಕ್ಕೆ ನೇರ ಪ್ರತ್ಯುತ್ತರವನ್ನು ನೀಡಿದ್ದಾರೆ ನಾನು ತೋಳ ಆಗೋದಕ್ಕೆ ಬಯಸೋದಿಲ್ಲ ನಾನು ನಾಯಿ ಪರವಾಗಿಲ್ಲ ನಾನು ನಿಯತ್ತಿನ ನಾಯಿ ಅಂತ ಮಾತನಾಡಿದ್ದಾರೆ ಇದು ನಳಿನ್ ಕುಮಾರ್ ಕಟೀಲು ಈಜಿಯಾಗಿ ಹೇಳಬೇಕಲ್ಲ ಪಾಪ ಹರಿಜನ ಹೆಣ್ಮಗಳು ದಲಿತ ಕುಟುಂಬದ ಹೆಣ್ಮಗಳು ಅವಳಿಗೆ ಚಿತ್ರಹಿಂಸೆ ಕೊಟ್ಟು ಆ ಹೆಣ್ಮಗಳನ್ನ ಅಲ್ಲಿ ಇಲ್ಲಿ ಕಳಿಸಿ ಈ ದುರ್ವ್ಯವಹಾರ ಮಾಡೋರಲ್ಲಪ್ಪ ಇದು ಭಾಳ ಒಳ್ಳೆ ಕೆಲಸ ಮಾಡ್ತವರಲ್ವೋ ನಳಿನ್ ಕುಮಾರ್ ಕಟೀಲು ಇದಕ್ಕೆ ಎನ್ಕರೇಜ್ಮೆಂಟ್ ಕೊಟ್ಟು ಸರ್ಕಾರದಲ್ಲಿ ಇದಕ್ಕಿಂತಲೂ ಅದು ಮಹಾನ್ ಅಪರಾಧ ಅಲ್ಲ ವಿಜಯ ಅದು ಈಗ ರಸ್ತೆ ಗುಂಡಿಲಿ ಎಷ್ಟು ಜನ ಸತ್ರು ಗುಂಡಿಲಿ ಬಿದ್ದು ರಸ್ತೆ ಡಿವೈಡ್ರಿಗೆ ಹೊಡೆದು ಅದೇ ಇದು ಅದಕ್ಕೆ ನಾನು ಹೇಳೋದು ಅದಕ್ಕೆ ಅದು ದೊಡ್ಡ ಮಹತ್ವದ ವಿಚಾರ ಅಲ್ಲ ಅಲ್ವಾ ರಸ್ತೆ ಗುಂಡಿ ಈ ಗುಂಡಿಗಳು ಸ್ವಲ್ಪ ಮಹತ್ವದ ವಿಚಾರ ಹಾಂ ಯಾರು